ಸ್ನೇಹಿತರೆ, ನಾವು ನಮ್ಮ ಸುತ್ತಮುತ್ತ ಸಿಗುವಂಥ ಸೊಪ್ಪಿನಿಂದ ನಾವು ಸಾರು ಮಾಡ್ತೀವಿ, ಪಲ್ಯ ಮಾಡ್ತೀವಿ. ಪ್ರತಿಯೊಂದು ಸೊಪ್ಪಾಗಿ ಬೇರೆ ಬೇರೆ ರೀತಿಯ ಆರೋಗ್ಯದ ಬೆನಿಫಿಟ್ಗಳನ್ನ ಕೊಡುತ್ತೆ. ಸ್ನೇಹಿತರೆ, ನಾವು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪುನರ್ಪುಳಿ ಅಥವಾ ಕೋಕಮ್ ಅಂತ ಏನು ಕರಿತೀವೋ ಇದರ ಎಲೆಯಿಂದ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಸ್ವಲ್ಪ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅದು ಹೇಗೆ ಅಂತ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಷನ್ ಪಡಿಬೋದು, ಹಾಗೆ ನೋಟಿಫಿಕೇಷನ್ ಪಡಿಬೋದು. ವಿಡಿಯೋನ ಮಿಸ್ ಮಾಡಿದ್ರೆ ನೋಡಲು ಸಹ ಬಹುದು. ಬನ್ನಿ ಸ್ನೇಹಿತರೆ, ತಡ ಮಾಡೋದಕ್ಕೆ ನಾವು ಇವತ್ತು ಪುನರ್ಪುಳಿ ಎಲೆಯ ಸಾರು ಮಾಡೋದು ಅಥವಾ ಪುನರ್ಪುಳಿ ಚಿಗುರಿನ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಸ್ನೇಹಿತರೆ, ನಾವು ಪುನರ್ಪುಳಿ ಎಲೆಯ ಸಾರು ಮಾಡಲಿಕ್ಕೆ ಈ ರೀತಿಯ ಪುನರ್ಪುಳಿಯ ಚಿಗುರು ಎಲೆಯನ್ನು ತಗೋಬೇಕಾಗುತ್ತೆ. ಒಂದು ಚಿಗುರಲ್ಲಿ ಸುಮಾರು 6 ಎಲೆ ಇರುತ್ತೆ. ಇದೇ ರೀತಿಯ ನಾವು ಒಂದು 10 ಚಿಗುರನ್ನು ತಗೊಂಡಿದ್ದೇವೆ. ಇದನ್ನು ನೀವು ಚೆನ್ನಾಗಿ ಆ ನಡುವಲ್ಲಿರುವಂಥ ನಾರು, ಅದರ ಏನು ನರ ಇದೆಯೋ ಅದನ್ನು ನೀವು ಕ್ಲೀನಾಗಿ ತೆಗಿಬೇಕು. ನಮಗೆ ಎಲೆ ಮಾತ್ರ ಬೇಕಾಗುತ್ತೆ. ಈ ರೀತಿಯಾಗಿ ಕ್ಲೀನಾಗಿ ಬಿಡಿಸ್ಕೊಳ್ಳಿ. ಈ ಎಲೆಯನ್ನು ನೀವು ಎರಡೂ ಕಡೆ ಕ್ಲೀನಾಗಿ ನೋಡಬೇಕಾಗುತ್ತೆ, ಯಾಕಂದರೆ ಇದರಲ್ಲಿ ಹುಳ ಹರಿದಿರುತ್ತೆ, ಇಲ್ಲಾಂದರೆ ಜೇಡರ ಬಲೆ ಎಲ್ಲ ಕಟ್ಟಿರುತ್ತೆ. ಇದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೀವು ಅದನ್ನು ಹಾಕಬೇಕಾಗುತ್ತೆ. ನೋಡಿ, ನಾವು ಇಷ್ಟು ಎಲೆಯನ್ನು ತಗೊಂಡಿದ್ದೇವೆ. ಈ ಎಲೆಯನ್ನು ನಾವು ಚೆನ್ನಾಗಿ ತೊಳಿಬೇಕು. ತೊಳೆದಾದ ನಂತರ ಒಂದು ಪಾತ್ರೆಗೆ 2 ಲೋಟದಷ್ಟು ನೀರು ಹಾಕಿ ನಾವು ಇದನ್ನು ಗ್ಯಾಸ್ನಲ್ಲಿ ಬೇಯಲಿಕ್ಕೆ ಇಡಬೇಕಾಗುತ್ತೆ. ಬೇಯಿಸುವಾಗ ಪಾತ್ರಕ್ಕೆ ಮುಚ್ಚ ಮುಚ್ಚಿ ಬೇಯಿಸಿ. ನಾವೀಗ ಸಾರು ಮಾಡಲಿಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ನಾವು ಹುರ್ಕೋಬೇಕಾಗುತ್ತೆ. ಒಂದಿಷ್ಟು ಕೊತ್ತಂಬರಿ, ಇಷ್ಟು ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಒಂದು 5 ಬೆಳ್ಳುಳ್ಳಿ, ಒಂದು 15 ಕರಿಬೇವಿನ ಎಲೆ, 15 ಬ್ಯಾಡಿಗೆ ಮೆಣಸು. ಇದರ ಜೊತೆಗೆ ನಾವೊಂದು 2-3 ಗುಂಡು ಮೆಣಸು ಹಾಕಿದ್ದೇವೆ. ನಿಮಗೆ ಗೊತ್ತಿರ್ಬೋದು, ಗುಂಡು ಮೆಣಸು ಖಾರ ಜಾಸ್ತಿ, ಬ್ಯಾಡಿಗೆ ಮೆಣಸು ಖಾರ ಕಮ್ಮಿ ಇರುತ್ತೆ. ಹಾಗಾಗಿ ಖಾರ ಸ್ವಲ್ಪ ಜಾಸ್ತಿ ಇರಲಿ ಅನ್ನೋದಕ್ಕೋಸ್ಕರ ಗುಂಡು ಮೆಣಸನ್ನ ಹಾಕಿದ್ದೇವೆ. ನೀವು ಖಾರ ಜಾಸ್ತಿ ಬೇಕಂದರೆ ಗುಂಡು ಮೆಣಸು ಹಾಕ್ಕೊಳ್ಳಿ, ಮೆಣಸು ಬೇಕಾದ ಸ್ವಲ್ಪ ಜಾಸ್ತಿ ಹಾಕ್ಕೋಬಹುದು. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರಿಗೆ 1/2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಿದ್ದೇವೆ. ನೋಡಿದ್ದು ನಾವು ಆವಾಗಲೇ ಬೇಯಿಸಿಟ್ಟಂತಹ ಪುನರ್ಪುಳಿಯ ಎಲೆ. ಈಗ ನಾವು ಇಷ್ಟು ಚೆನ್ನಾಗಿ ಬೇಯ್ದಿದೆ, ಇದನ್ನು ಸಹ ನಾವು ಮಿಕ್ಸಿ ಜಾರಿಗೆ ಹಾಕೋಬೇಕು. ಇದ್ರ ಜೊತೆಗೆ ನಾವಿಲ್ಲಿ ಇಷ್ಟು ದೊಡ್ಡ ಕಪ್ಪಲ್ಲಿ 2 ಕಪ್ಪಷ್ಟು ತೆಂಗಿನ ತುರಿನ ಇಟ್ಟಿದ್ದೇವೆ. ಇದು ಹಸಿ ತೆಂಗಿನ ತುರಿ. ಇದನ್ನು ಸಹ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ. ನೋಡಿದೀಗ ಗ್ರೈಂಡ್ ಆಗಿದೆ. ಇದಕ್ಕೆ ನಾವು ಆವಾಗಲೇ ಹುರಿದಿಟ್ಟಂತಹ ಮೆಣಸು ಮತ್ತು ಕೊತ್ತಂಬರಿ ಜೀರಿಗೆ ಎಲ್ಲ ಹಾಕ್ತಿದ್ದೇವೆ. ಇದು ತಣ್ಣಗಾಗಿದೆ, ತಣ್ಣಗಾದ ಮೇಲೇ ಹಾಕಬೇಕು. ಇದನ್ನು ಸಹ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ನಾವು ಒಂದು ಪಾತ್ರೆಗೆ ಆವಾಗಲೇ 1/2 ಈರುಳ್ಳಿ ಹಾಕಿದ್ವಲ್ಲ, ಉಳಿದಂಥ 1/2 ಈರುಳ್ಳಿನ ಈ ಪಾತ್ರೆ ಕಟ್ ಮಾಡಿ ಹಾಕ್ತಿದ್ದೇವೆ. ನಾವು ಗ್ರೈಂಡ್ ಮಾಡಿಟ್ಟಂಥ ಮಸಾಲನ ಸಹ ಇದಕ್ಕೆ ಹಾಕ್ಕೊಳ್ಳಿ. ನಾವಿಲ್ಲಿ ಇಷ್ಟು ದೊಡ್ಡ ಲೋಟದಲ್ಲಿ 3 ಲೋಟದಷ್ಟು ನೀರು ಹಾಕಿ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಿದ್ವಿ. ನೀವು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ನಿಮಗೆ ನೀರು ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಪುನಃ ನೀರು ಜಾಸ್ತಿ ಹಾಕಿ. ನಾವು ಫಸ್ಟ್ ಮಿಕ್ಸ್ ಮಾಡಿಕೊಂಡು ನಂತರ ನೋಡೋಣ ಜಾಸ್ತಿ ಬೇಕಾ ಅಂತ. ಬೇಕಾದರೆ ಜಾಸ್ತಿ ಹಾಕ್ತೇವೆ. ನೋಡಿ, ಈಗ ಸ್ವಲ್ಪ ದಪ್ಪ ಇದೆ, ನಮ್ಗೆ ಸ್ವಲ್ಪ ಇನ್ನೂ ತೆಳುಬೇಕಾದ್ರೆ ನಾವು ಈಗ ಮಾಡೋದು ಸಾರಲ್ವಾ, ಹಾಗಾಗಿ ಸ್ವಲ್ಪ ತೆಳುಬೇಕು. ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾವೀಗ ಪುನಃ 1 ಲೋಟದಷ್ಟು ನೀರು ಹಾಕ್ತಿದ್ದೇವೆ. ನೀರಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇವೆ. ನಮಗೀಗ ಇಷ್ಟು ನೀರು ಸಾಕು. ಇನ್ನು ಸ್ವಲ್ಪ ಕುದಿ ಬರುವಾಗ ಇನ್ನು ಸ್ವಲ್ಪ ಕಮ್ಮಿ ಆಗುತ್ತೆ. ನಾವು ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಕಲ್ಲುಪ್ಪು ಹಾಕ್ತಿದ್ದೇವೆ. ನೀವು ಕಲ್ಲುಪ್ಪು ಇದ್ದರೆ ಕಲ್ಲುಪ್ಪು ಹಾಕಿ, ಇಲ್ಲಾಂದ್ರೆ ನೀವು ಹುಡಿ ಉಪ್ಪು ಸಹ ಹಾಕ್ಬೋದು. ಹುಡಿ ಉಪ್ಪಿಗಿಂತಾನು ಕಲ್ಲುಪ್ಪಿನ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಆದಷ್ಟು ಹುಡಿ ಕಲ್ಲುಪ್ಪು ಇದ್ದರೆ ಕಲ್ಲುಪ್ಪನ್ನ ಯೂಸ್ ಮಾಡಿ. ಈಗ ನೀವು ಗ್ಯಾಸ್ ಮೇಲಿಟ್ಟು ಕುದಿಲಿಕ್ಕೆ ಬಿಡಿ. ನಾವಿಲ್ಲಿ ಪಾತ್ರೆ ಬಾಯಿ ಮುಚ್ಚಿ ಕುದಿಲಿಕ್ಕೆ ಇಡ್ತಿದ್ದೇವೆ. ನೋಡಿ, ಇದೀಗ ಕುದಿ ಬಂದಿದೆ. ಸ್ಮೆಲ್ ಸಹ ತುಂಬ ಚೆನ್ನಾಗಿದೆ. ನಿಮಗೆ ಆ ಪುನರ್ಪುಳಿಯ ಸ್ಮೆಲ್ ಬರುತ್ತೆ. ನಿಮ್ಗೆ ಅಷ್ಟೊಂದು ಪುನರ್ಪುಳಿಯ ಸ್ಮೆಲ್ ಬರಲ್ಲ, ಲೈಟಾಗಿ ಪುನರ್ಪುಳಿಯ ಸ್ಮೆಲ್ ಬರುತ್ತೆ. ಒಂದು ಡಿಫ್ರೆಂಟ್ ಸ್ಮೆಲ್ಲು ಚೆನ್ನಾಗಿರುತ್ತೆ ಟೇಸ್ಟು. ನಾವು ಇದ್ರ ಮುಂಚೆ ತಿಂದಿದ್ದೀವಿ. ನಾವು ಇದು ಟೇಸ್ಟ್ ಇದ್ರ ಟೇಸ್ಟ್ ಹೇಗಿದೆ ಅನ್ನೋದನ್ನ ಆಮೇಲೆ ನೋಡೋಣ. ನೋಡಿ, ಈಗ ಇಷ್ಟು ತೆಳ್ಳಗೆ ಬಂದಿದೆ. ನಮ್ಗೆ ಇಷ್ಟಾದ ಸಾಕಿದು ನಾವು, ಯಾಕಂದರೆ ಇದು ಅನ್ನಕ್ಕೆ ಹಾಕೋದ್ರಿಂದ ನಮಗೆ ಈ ರೀತಿ ಬರಬೇಕು. ನಾವೇನು ಬೇಳೆ ಸಾರು ಮಾಡ್ತೀವೋ ಅದೇ ಅದಕ್ಕೆ ಬಂದರೆ ಸಾಕು. ಇದು ಊಟದ ಜೊತೆ ತುಂಬ ಚೆನ್ನಾಗಾಗುತ್ತೆ. ನೀವೇನು ತಿಳಿಸಾರು ಹಾಕಿ ಊಟ ಮಾಡ್ತಿರೋ ಹಾಗೆ ಇದನ್ನು ಹಾಕಿದಾಗ ಒಂದು ಡಿಫ್ರೆಂಟ್ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಈ ಸಾರಿಗೆ ಒಗ್ಗರಣೆ ಹಾಕಬೇಕು. ಈ ಒಗ್ಗರಣೆ ಏನು ಬೇಕು ಅದನ್ನು ಈಗ ರೆಡಿ ಮಾಡ್ಕೊಳ್ಳೋಣ. ನಾವು ಈ ಒಗ್ಗರಣೆಗೆ ಒಂದು ಪಾತ್ರೆಗೆ ಸುಮಾರು 2 ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ತಿದ್ದೇವೆ. ನೀವು ತೆಂಗಿನೆಣ್ಣೆ ಇದ್ದರೆ ಹಾಕಿ, ಇಲ್ಲಾಂದರೆ ನೀವು ಅಡುಗೆ ಎಣ್ಣೆ ಸಹ ಯೂಸ್ ಮಾಡ್ಕೋಬೋದು. ಎಣ್ಣೆ ಸ್ವಲ್ಪ ಕಾದ ಕೂಡಲೇ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ. ನಾವು 6 ಬೆಳ್ಳುಳ್ಳಿನ ಹಾಕ್ತಿದ್ದೇವೆ. ಒಂದು ಬ್ಯಾಡಿಗೆ ಮೆಣಸನ್ನ 2-3 ತುಂಡು ಮಾಡಿ ಹಾಕಿ. ಒಂದು 15-20 ಕರಿಬೇವಿನ ಎಲೆಯನ್ನು ಹಾಕ್ತಿದ್ದೇವೆ. ನೀವು ಎಲೆ ಹಾಕಿದಾಗ ಎಣ್ಣೆ ಎಲ್ಲ ಸಿಡಿಯುತ್ತೆ, ಆದಷ್ಟು ಕಣ್ಣೆಲ್ಲ ಜಾಗ್ರತೆ ಮಾಡ್ಕೊಳ್ಳಿ. ತುಂಬ ಹತ್ತಿರ ನಿಲ್ಲಕ್ಕೆ ಹೋಗಬೇಡಿ. ಅದು ಸ್ವಲ್ಪ ಪಟಪಟ ಅಂತ ಹೇಳಿ ಸ್ವಲ್ಪ ನಿಲ್ತಿರುವಾಗಲೇ ನಾವು ಅದನ್ನು ಹಾಗೆ ತೆಗೆದು
ನಾವು ಮಾಡಿಟ್ಟಂಥ ಸಾರಿಗೆ ಹಾಕಿ ಕೂಡಲೇ ಬಾಯಿ ಮುಚ್ಚಬೇಕು. ಯಾಕಂದರೆ ಅದರಲ್ಲಿರುವಂಥ ಸ್ಮೆಲ್ ಹೊರಗೆ ಹೋಗಬಾರ್ದು, ಒಳಗೆ ಇದ್ದು ಸಾರಿನ ಗಮ ಚೆನ್ನಾಗಿ ಬರುತ್ತೆ. ಇಷ್ಟಾದರೆ ನಮ್ಮ ಪುನರ್ಪುಳಿ ಎಲೆಯ ಸಾರು ಅಥವಾ ಕೊಕ್ಕಂ ಎಲೆಯ ಸಾರು ರೆಡಿ ಆಯಿತು. ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು ಕೊಕ್ಕಂ ಅಥವಾ ಪುನರ್ಪುಳಿ ಈ ಪಿತ್ತಿಗೆಲ್ಲ ತುಂಬ ಒಳ್ಳೆಯದು. ಯಾರಿಗಾದರೂ ಪಿತ್ತಿನ ತಲೆ ಸುತ್ತು ಅಂಥವ್ರಿದ್ರೆ ಅಥವಾ ಪಿತ್ತದಿಂದ ವಾಕರಿಕೆ ಬರೋರು ಅಂಥವ್ರಿದ್ರೆ ಇದನ್ನು ಸಾರು ಮಾಡಿ ಊಟ ಮಾಡೋದ್ರಿಂದ ಅವರಿಗೆ ತಲೆ ಸುತ್ತೋದಾಗಲಿ ಅಥವಾ ಈ ವಾಕರಿಗೆ ಬರೋದಾಗಲಿ ತುಂಬ ಬೇಗನೆ ಕಡಿಮೆ ಆಗುತ್ತೆ. ಅದು ಅಲ್ಲದೆ ಈ ಬಿಸಿಲಲ್ಲಿ ತುಂಬ ಒಳ್ಳೆಯದು ನೀವು ಇದನ್ನು ಯೂಸ್ ಮಾಡೋದು. ಇದನ್ನು ಬೇರೆ ಟೈಮಲ್ಲಿ ಯೂಸ್ ಮಾಡ್ಬೋದು ಎಲೆಯನ್ನು, ಬಟ್ ನಮಗೆ ಹಣ್ಣು ಬೇಸಿಗೆಯಲ್ಲಿ ಮಾತ್ರ ಹೆಚ್ಚಾಗಿ ಸಿಗುತ್ತೆ. ಹಾಗಾಗಿ ನಾವು ಬೇಸಿಗೆಯಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ನೀವು ಸಾಧ್ಯವಾದ ನಿಮ್ಮ ಮನೆಯಲ್ಲಿ ಸಿಕ್ಕಿದ್ರೆ ಮಾಡಿ, ನಿಮಗೆ ಹೇಗಾಯಿತು ಅನ್ನೋದು, ನಿಮ್ಮ ಟೇಸ್ಟ್ ಹೇಗೆ ಬಂತು ಅನ್ನೋದು ನನಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಆಯಿತಾ. ಅಥವಾ ನೀವು ಒಂದು ವೇಳೆ ಇದ್ರ ಮುಂಚೆ ಏನಾದರೂ ಇದನ್ನು ತಿಂದಿದ್ರೆ ಅದನ್ನು ಸಹ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡೋಣ ಎಷ್ಟು ಜನ ಇದ್ರ ಮುಂಚೆ ತಿಂದಿದ್ದೀರಿ ಅಥವಾ ಎಷ್ಟು ಜನಕ್ಕೆ ಇದು ಹೊಸದಾಗಿ ಒಂದು ರೆಸಿಪಿ ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ, ತುಂಬ ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ನೋಡಿರಲ್ಲ ಇದಿಷ್ಟು ಪುನರ್ಪಳ್ಳಿ ಎಲೆಯ ಸಾರು ಮಾಡುವಂಥ ರೆಸಿಪಿ ಆಗಿತ್ತು. ಈ ರೆಸಿಪಿ ನಿಮ್ಗೆ ಇಷ್ಟ ಅಂದ್ಕೊಳ್ತೀನಿ, ಇಷ್ಟ ಅಂದ್ರೆ ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಮುಂದಿನ ವೀಡಿಯೋ ಸಿಗ್ತೀನಿ ಇದೇ ರೀತಿಯ ಒಂದು ಒಳ್ಳೆಯ ರೆಸಿಪಿ ಅಥವಾ ಒಂದು ಒಳ್ಳೆಯ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಅಲ್ಲಿ ತನಕ ಪ್ರತಿಯೊಬ್ಬರು ತಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು, ನಮಸ್ಕಾರ.